ಪೆರುಡಯಾರ್ ಆಲಯ ಅಥವಾ ಬೃಹದೀಶ್ವರ ದೇವಾಲಯ ಎಂದೇ ಪ್ರಸಿದ್ಧಿಯಾಗಿರುವ ಈ ಸುಂದರ ಗುಡಿಯು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪಕಲೆಗೆ ನಿಂತ ನಿದರ್ಶನವಾಗಿದೆ. ಇದು ಚೋಳರ ಸಾಮ್ರಾಜ್ಯಕ್ಕೆ ಹಿಡಿದ ಕೈಗನ್ನಡಿ ಎಂದೇ ಹೇಳಬಹುದು. ಸುಂದರವಾಗಿ ಅಲಂಕೃತಗೊಂಡಿರುವ ಮುಖ್ಯದ್ವಾರವು ಮುಂದೆ ಏನಡಗಿದೆ ಎಂಬುದರ ಮುನ್ನೋಟವನ್ನು ಬೀರುತ್ತದೆ. ಈ ಸುಂದರ ಬೃಹತ್ ಶಿಲ್ಪ ಕಟ್ಟಡವನ್ನು ಸರಿಸುಮಾರು ಕ್ರಿಸ್ತಪೂರ್ವ 1000 ಮತ್ತು 1010ರಲ್ಲಿ ಕಟ್ಟಲ್ಪಟ್ಟಿದೆ ಎಂದು ನಂಬಲಾಗಿದೆ. ಈ ದೇವಾಲಯವನ್ನು ವಿಶ್ವಸಂಸ್ಥೆಯ ಅಂಗವಾಗಿರುವ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಗುರುತಿಸಿದೆ. ಇದು ದಕ್ಷಿಣ ಭಾರತದ ಈ ಭಾಗದ ಸಾಂಸ್ಕೃತಿಕ ಪರಂಪರೆ ಏನೆಂಬುದನ್ನು ಎತ್ತಿ ತೋರುತ್ತದೆ. ನಾವು ಇದನ್ನು ನೋಡುತ್ತಿದ್ದರೆ ಇಲ್ಲಿ ನಮಗೆ ಕಾಣಸಿಗುವ ವಿಭಿನ್ನ ಮತ್ತು ವಿಶಿಷ್ಟ ಸಂಗತಿಗಳಿಂದ ಕೂಡಿರುವ ಶ್ರೀಮಂತ ಇತಿಹಾಸ ಮತ್ತು ಅದ್ಭುತ ವಾಸ್ತುಶಿಲ್ಪವನ್ನು ತಿಳಿಯುವವರೆಗೂ ಹಿಂದೆ ಸರಿಯುವುದಕ್ಕೆ ಮನಸ್ಸಾಗದು. ಮತ್ತು ಈ ಅದ್ಭುತ ವಾಸ್ತುಶಿಲ್ಪಕಲೆಯನ್ನು ಅಭಿವ್ಯಕ್ತಪಡಿಸಲು ಯಾವ ಪದಗಳಿಂದಲೂ ಸಾಧ್ಯವಾಗದು ಎಂದು ಹೇಳಿದರೆ ಬಹುಶಃ ಅತಿಶಯೋಕ್ತಿಯಾಗಲಾರದು. ಇಲ್ಲಿ ನಮಗೆ ಹಲವಾರು ಭಾವನೆಗಳ ಅನುಭವವು ಗೋಚರಿಸುತ್ತದೆ. ಇಲ್ಲಿ ನೆಲೆಯಾಗಿರುವ ಆ ಶಕ್ತಿ ಎಂಬ ಬೃಹದೇಶ್ವರನ ಮುಂದೆ ನಾವು ನಮಗೇ ತಿಳಿಯದ ಹಾಗೆ ಶರಣಾಗುತ್ತೇವೆ ಮತ್ತು ಮನಸ್ಸು ಶಾಂತಿಯತ್ತ ಸಾಗುತ್ತದೆ. ಇಲ್ಲಿ ನಮ್ಮ ಮುಂದೆ ನಿದರ್ಶನವಾಗಿ ನಿಂತಿರುವ ಈ ಅದ್ಭುತ ಭವ್ಯ ವಾಸ್ತುಶಿಲ್ಪಕಲೆಯನ್ನು ಕಣ್ತುಂಬಿಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಇದೊಂದು ಮೈನವಿರಳಿಸುವ ರೋಮಾಂಚನಕಾರಿಯಾದ ಅನುಭವವೇ ಸರಿ. ಈ ಎಲ್ಲ ವಿಶೇಷತೆಗಳನ್ನೊಳಗೊಂಡು ಅದ್ಭುತ ಇತಿಹಾಸದೊಂದಿಗೆ ಬೃಹದೇಶ್ವರ ದೇವಾಲಯವು ನೋಡಲೇಬೇಕಾದ ಒಂದು ಆಕರ್ಷಣೀಯ ಮತ್ತು ಅವಿಸ್ಮರಣೀಯ ದಿವ್ಯ ಸ್ಮಾರಕ.